ಸ್ನೇಹಿತರೆ, ರಘುನಂದನ, ಕೌಸಲ್ಯಾತನಯ, ಜಾನಕಿ ವಲ್ಲಭ, ಕಲ್ಯಾಣರಾಮ, ಪಟ್ಟಾಭಿರಾಮ, ಮರ್ಯಾದಾ ಪುರುಷೋತ್ತಮ, ಪಿತೃವಾಕ್ಯ ಪರಿಪಾಲಕ, ರಘುರಾಮ ಹೀಗೆ ನಾನಾ ಹೆಸರುಗಳಿಂದ ಕರೆಯೋ ಶ್ರೀರಾಮಚಂದ್ರನು ಒಂದೊಂದು ಕಡೆ ಒಂದೊಂದು ಬಗೆಯ ಹೆಸರಿನಲ್ಲಿ ಪೂಜಿಸಲ್ಪಡ್ತಾ ಇದ್ದಾನೆ. ಇನ್ನು ಈ ದೇವನ ನಾಮಸ್ಮರಣೆಯಿಂದಲೇ ಕೋಟಿ ಜನ್ಮಗಳ ಪಾಪಗಳು ದೂರವಾಗುತ್ತವೆ ಎಂದು ಹೇಳಲಾಗುತ್ತೆ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಶ್ರೀರಾಮಚಂದ್ರನು ಕೋದಂಡರಾಮನಾಗಿ ನೆಲೆಸಿರುವ ಕರ್ನಾಟಕದ ಪ್ರಸಿದ್ಧ ಕೋದಂಡರಾಮನ ದೇವಾಲಯಗಳನ್ನು ದರ್ಶನ ಮಾಡಿ ಪುನೀತರಾಗೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಕೋದಂಡರಾಮ ದೇವಾಲಯ, ಚುಂಚನಕಟ್ಟೆ. ಕರ್ನಾಟಕದಲ್ಲಿರೋ ಕೋದಂಡರಾಮನ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಚುಂಚನಕಟ್ಟೆ ಕೋದಂಡರಾಮ ದೇವಾಲಯವು ಅತ್ಯಂತ ಪ್ರಸಿದ್ಧವಾದ ದೇವಾಲಯವಾಗಿದ್ದು, ಈ ಆಲಯವನ್ನ ಮೈಸೂರಿನ ಶ್ರೀ ಮುಮ್ಮಡಿ ಕೃಷ್ಣರಾಜ ಒಡೆಯರು ನಿರ್ಮಾಣ ಮಾಡಿದರೆಂದು ಹೇಳಲಾಗುತ್ತೆ. ಎಲ್ಲ ರಾಮಚಂದ್ರ ದೇವಸ್ಥಾನದಲ್ಲಿ ಸೀತಾಮಾತೆ ಶ್ರೀರಾಮನ ಎಡಭಾಗದಲ್ಲಿ ನಿಂತಿರೋದನ್ನ ನಾವು ನೋಡಿರ್ತೀವಿ. ಆದರೆ ಈ ದೇವಸ್ಥಾನದಲ್ಲಿ ಸೀತಾಮಾತೆ ಶ್ರೀರಾಮನ ಬಲಭಾಗದಲ್ಲಿ ಹಾಗೂ ಲಕ್ಷ್ಮಣ ಎಡಭಾಗದಲ್ಲಿ ನೆಲೆ ನಿಂತು ಬೇಡಿ ಬಂದ ಭಕ್ತರನ್ನ ಹರಸುತ್ತಿದ್ದಾರೆ. ಇನ್ನು ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ನಿಂತುಕೊಂಡ್ರೆ ಪಕ್ಕದಲ್ಲೇ ಹರಿಯುವ ಕಾವೇರಿ ನದಿಯ ಜೋರಾದ ನೀರಿನ ಶಬ್ದ ನಮಗೆ ಕೇಳಿಸೋದಿಲ್ಲ ಎನ್ನುವುದು ಈ ಕ್ಷೇತ್ರದ ವಿಶೇಷತೆಯಾಗಿದ್ದು, ಈ ರೀತಿ ಆಗೋದ್ರ ಹಿಂದೆ ಪುರಾಣದ ಕತೆ ಕೂಡ ಇದೆ. ಶ್ರೀರಾಮನು ವನವಾಸಕ್ಕೆಂದು ಈ ಸ್ಥಳಕ್ಕೆ ಬಂದಿದ್ದಾಗ ಸೀತಾಮಾತೆ ವಿಪರೀತವಾಗಿ ಮಾತನಾಡ್ತಾ ಇದ್ಲಂತೆ. ಆ ಸಂದರ್ಭದಲ್ಲಿ ಶ್ರೀರಾಮ ಹೆಂಗಸರು ಅನಗತ್ಯವಾಗಿ ಮಾತನಾಡೋದು ಕಡಿಮೆ ಆಗ್ಲಿ ಎಂದು ಶಾಪ ಕೊಟ್ಟನಂತೆ. ಹೀಗಾಗಿ ಇಲ್ಲಿ ಹರಿಯುತ್ತಿರುವ ಕಾವೇರಿ ತಾಯಿ ಕೂಡ ಹೆಣ್ಣೆ ಆಗಿರೋದ್ರಿಂದ ಅವಳ ಬೋರ್ಗರೆತ ಗರ್ಭಗುಡಿಯ ಒಳಗಡೆ ಕೇಳಿಸೋದಿಲ್ಲ ಎಂದು ಹೇಳಲಾಗುತ್ತೆ. ಈ ದೇಗುಲವನ್ನ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ, ಸಂಜೆ 6 ಗಂಟೆಯಿಂದ 7 ಗಂಟೆವರೆಗೆ ಕೋದಂಡರಾಮ ಸ್ವಾಮಿಯನ್ನ ದರ್ಶನ ಮಾಡಬಹುದಾಗಿದೆ. ಕೋದಂಡರಾಮಸ್ವಾಮಿ ದೇವಾಲಯ, ಹಿರೇಮಗಳೂರು. ಚಿಕ್ಕಮಗಳೂರಿನ ಹಿರೇಮಗಳೂರಿನಲ್ಲಿ 1000 ವರ್ಷಗಳಷ್ಟು ಪುರಾತನವಾದ ಕೋದಂಡರಾಮಸ್ವಾಮಿ ದೇವಾಲಯವಿತ್ತು. ಈ ದೇಗುಲವನ್ನ ನಕ್ಷತ್ರಾಕಾರದ ಜಗುಲಿಯ ಮೇಲೆ ಕಟ್ಟಲಾಗಿದೆ. ದೇವಾಲಯದ ಭಿತ್ತಿಯಲ್ಲಿ ಸುಂದರವಾದ ಶಿಲ್ಪಾಲಂಕಾರಗಳು, ಪುರಾತನ ಕಥನಗಳನ್ನು ಚಿತ್ರಿಸಲಾಗಿದ್ದು, ದೇಗುಲದ ಒಳಭಾಗದ ಗೋಡೆ ಹಾಗೂ ಹೊರಭಾಗದ ಗೋಡೆ ಮೇಲೆ ಕನ್ನಡದ ಭಾಷೆಯಲ್ಲಿ ಬರೆದಿರುವ ಸುಭಾಷಿತಗಳ ಫಲಕವನ್ನು ತೂಗು ಹಾಕಲಾಗಿದೆ. ಇಲ್ಲಿನ ರಾಮದೇವರು ತ್ರಿಗುಣ ರೂಪಿಯಾಗಿ ಭಕ್ತರಿಗೆ ದರ್ಶನವನ್ನ ನೀಡ್ತಾ ಇದ್ದು, ಭಗವಂತನು ಮುಖದಲ್ಲಿ ಶಾಂತ, ಸೊಂಟದಲ್ಲಿ ಕಾರುಣ್ಯ ಹಾಗೂ ಮಂಡಿಯಲ್ಲಿ ಗಂಭೀರ ಗುಣವನ್ನ ಹೊಂದಿದ್ದಾನೆ. ಅಲ್ಲದೆ ಪ್ರತಿನಿತ್ಯ ಇಲ್ಲಿನ ಕೋದಂಡ ಸ್ವಾಮಿಗೆ ಕನ್ನಡ ಭಾಷೆಯಲ್ಲಿಯೇ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗುತ್ತೆ. ಇಲ್ಲಿ ಹೇಳುವ ಪ್ರತಿ ಮಂತ್ರವನ್ನ ಕನ್ನಡ ಭಾಷೆಯಲ್ಲಿಯೇ ಉಚ್ಚರಿಸಲಾಗುತ್ತೆ. ಈ ರೀತಿ ದೇವರಿಗೆ ಕನ್ನಡ ಭಾಷೆಯಲ್ಲಿ ಪೂಜೆ ಮಾಡುವ ದೇಗುಲವನ್ನ ನಾವು ಬೇರೆಲ್ಲೂ ಕಾಣೋದಕ್ಕೆ ಸಾಧ್ಯವಿಲ್ಲ ಎಂದೇ ಹೇಳಬಹುದು. ಪ್ರತಿ ವರ್ಷ ಫಾಲ್ಗುಣ ಶುದ್ಧ ಪುನರ್ವಸು ನಕ್ಷತ್ರದಂದು ಇಲ್ಲಿ ಕೋದಂಡರಾಮನ ಜಾತ್ರಾ ಮಹೋತ್ಸವವನ್ನ ನಡೆಸಲಾಗುತ್ತೆ. ಇನ್ನು ಶ್ರೀರಾಮ ನವಮಿ, ನವರಾತ್ರಿ, ವೈಕುಂಠ ಏಕಾದಶಿಯನ್ನ ಕೂಡ ಇಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುತ್ತೆ. ನಿತ್ಯ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೆ ಈ ದೇವರನ್ನ ಕಣ್ತುಂಬಿಕೊಳ್ಳಬಹುದಾಗಿದೆ. ಶ್ರೀ ಕೋದಂಡರಾಮ ದೇವಾಲಯ, ಹಂಪಿ. ತುಂಗಭದ್ರಾ ನದಿಯ ವಿಶಾಲವಾದ ತಟದ ಮೇಲೆ ಈ ಕೋದಂಡರಾಮ ಸ್ವಾಮಿಯ ಪುರಾತನವಾದ ದೇವಾಲಯವಿದ್ದು, 15ನೇ ಶತಮಾನದಲ್ಲಿ ಕಟ್ಟಿರುವ ಈ ದೇಗುಲವನ್ನ ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಿಸಲಾಗಿದೆ. ಈ ಕ್ಷೇತ್ರದ ಪ್ರಮುಖ ಆಕರ್ಷಣೆ ಏನೆಂದ್ರೆ, ಒಂದೇ ಬಂಡೆಗಲ್ಲಿನಲ್ಲಿ ಕೆತ್ತಿರುವ ಶ್ರೀರಾಮಚಂದ್ರ, ಸೀತಾಮಾತೆ, ಲಕ್ಷ್ಮಣ ಹಾಗೂ ಸುಗ್ರೀವನ ಮೂರ್ತಿಗಳು. ಪುರಾಣಗಳಲ್ಲಿ ಈ ಸ್ಥಳದಲ್ಲಿಯೇ ಶ್ರೀರಾಮನು ಸುಗ್ರೀವನಿಗೆ ಪಟ್ಟಾಭಿಷೇಕವನ್ನ ಮಾಡಿದ ಎಂದು ಉಲ್ಲೇಖಿಸಲಾಗಿದೆ. ಹೀಗಾಗಿ ನಾವು ಈ ಸ್ಥಳದಲ್ಲಿ ಶ್ರೀರಾಮನ ಜೊತೆ ಸುಗ್ರೀವನ ಮೂರ್ತಿ ಇರೋದನ್ನ ನೋಡಬಹುದಾಗಿದೆ. ಈ ದೇಗುಲಕ್ಕೆ ಬಂದು ಸ್ವಾಮಿಯ ಎದುರಿನಲ್ಲಿ ನಿಂತು ಭಕ್ತಿಯಿಂದ ಶ್ರೀರಾಮ್, ಜಯರಾಮ್, ಜಯ ಜಯರಾಮ್ ಎಂಬ ಸಾಲುಗಳನ್ನ ಪಠಿಸಿದ್ರೆ ಮನದ ದುಗುಡವೆಲ್ಲ ದೂರವಾಗಿ ಬದುಕಿನಲ್ಲಿ ನೆಮ್ಮದಿ ಮೂಡುತ್ತೆ ಎನ್ನುವುದು ಇಲ್ಲಿಗೆ ಭೇಟಿ ನೀಡುವ ಭಕ್ತರ ಅಚಲವಾದ ನಂಬಿಕೆಯಾಗಿದೆ. ಹಂಪಿಯಲ್ಲಿ
ಮೈಸೂರಿನಲ್ಲಿರುವ ಅತ್ಯಂತ ಪುರಾತನ ಪ್ರಸಿದ್ಧವಾದ ಈ ದೇಗುಲವನ್ನು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ದರ್ಶನ ಮಾಡಬಹುದಾಗಿದ್ದು, ಇಲ್ಲಿಗೆ ಬರುವ ಭಕ್ತಾದಿಗಳು ದೇವರಿಗೆ ತುಳಸಿ ಅರ್ಚನೆ, ಮಂಗಳಾರತಿ, ಅಷ್ಟೋತ್ತರ ನಾಮಾವಳಿ ಸೇವೆಗಳನ್ನು ಮಾಡಿಸಬಹುದಾಗಿದೆ. ಸ್ನೇಹಿತರೆ, ಈ 3 ಕೋದಂಡರಾಮ ದೇವಾಲಯಗಳು ಕರ್ನಾಟಕದ ಪ್ರಸಿದ್ಧ ಕೋದಂಡರಾಮನ ಆಲಯಗಳಾಗಿವೆ. ಸಾಧ್ಯವಾದರೆ ನೀವು ಕೂಡ ಈ ದೇಗುಲಗಳನ್ನೆಲ್ಲ ಜೀವಮಾನದಲ್ಲೊಮ್ಮೆ ಕಣ್ತುಂಬಿಕೊಂಡು ಬನ್ನಿ ಅಂತ ಹೇಳ್ತಾ, ಶ್ರೀರಾಮನಿಗೆ ಮುಡಿಪಾದ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸ್ಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಎನ್ನುವ ಶ್ಲೋಕವನ್ನ ಪಠಿಸ್ತಾ ಇವತ್ತಿನ ಧರ್ಮದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspirekannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.